ಇವತ್ತಿನಿಂದ ಕರ್ನಾಟಕದಲ್ಲಿ ನೈಟ್ ಕರ್ಫ್ಯೂ ಜಾರಿ ರಾತ್ರಿ 8 ಗಂಟೆಯಿಂದ ಮರುದಿನ ಬೆಳಗ್ಗೆ 5 ಗಂಟೆವರೆಗೆ ಎಲ್ಲವೂ ಬಂದ್ ಇವತ್ತಿನಿಂದ ನೈಟ್ ಕರ್ಫ್ಯೂ ಮತ್ತೆ ಜಾರಿ ಆಗ್ತಾ ಇದೆ ಕರ್ನಾಟಕದಲ್ಲಿ ರಾತ್ರಿ 8 ರಿಂದ ಬೆಳಗ್ಗೆ 5 ಗಂಟೆವರೆಗೆ ಕೊರೋನಾ ಮಹಾಸ್ಫೋಟಗೊಂಡಿರುವಂತಹ ಬೆನ್ನಲ್ಲೇ ಕರ್ಫ್ಯೂ ಅನ್ನು ಹೇರಲಾಗಿದೆ ಸರ್ಕಾರಿ ನೌಕರರಿಗೆ 5 ದಿನ ಮಾತ್ರ ಕೆಲಸ ಶನಿವಾರ ಭಾನುವಾರ 2 ದಿನಗಳ ಕಾಲ ರಜೆ ರಾತ್ರಿ 8 ಗಂಟೆಯ ಬಳಿಕ ಬಿಎಂಟಿಸಿ ಓಡಾಟ ಡೌಟ್ಫುಲ್ ಭಾನುವಾರವಂತೂ ಇಡೀ ಕರ್ನಾಟಕ ಇಡೀ ದಿನ ಲಾಕ್ಡೌನ್ ಆಗಿರುತ್ತೆ ಹಾಗಿದ್ರೆ ಏನಿರುತ್ತೆ ಏನಿರಲ್ಲ ಡೀಟೇಲ್ ಆಗಿ ನೋಡೋಣ ಬನ್ನಿ ಕೊರೋನಾ ಸ್ಪೋಟದ ಬೆನ್ನಲ್ಲೇ ಕರ್ಫ್ಯೂ ಜಾರಿ ಇವತ್ತಿನಿಂದ ಜೊತೆಗೆ ಏನೇನ್ ಇರುತ್ತೆ ಹಾಗಿದ್ರೆ ಆಸ್ಪತ್ರೆಗಳು ಬಾಗಿಲು ತೆರೆದಿರುತ್ತವೆ ಆಸ್ಪತ್ರೆಗಳಿಗೆ ಇದೆಲ್ಲವೂ ಕೂಡ ಅಪ್ಲೈ ಆಗೋದಿಲ್ಲ ಅಲ್ಲಿ ಎಂದಿಗೂ ಕೂಡ ಚಿಕಿತ್ಸೆ ಲಭ್ಯ ಇರುತ್ತೆ ಮೆಡಿಕಲ್ ಶಾಪ್ಗಳು ಕೂಡ ಬಾಗಿಲು ತೆರೆದಿರುತ್ತವೆ ಅದಕ್ಕೆ ಈ ಎಲ್ಲಾ ನಿಯಮಗಳು ಅನ್ವಯ ಆಗೋದಿಲ್ಲ ಅಗತ್ಯ ವಸ್ತುಗಳ ಸೇವೆ ಹಾಲು ತರಕಾರಿ ಹಣ್ಣು ಇವೆಲ್ಲವೂ ಕೂಡ ತಮಗೆ ಲಭ್ಯ ಇರುತ್ತೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅಡೆತಡೆಗಳು ಇರೋದಿಲ್ಲ ಜೊತೆಗೆ ಸರಕು ಸಾಗಣೆ ವಾಹನಗಳು ಅವಕ್ಕೂ ಕೂಡ ಯಾವುದೇ ರೀತಿ ಅಡೆತಡೆ ಇಲ್ಲ ಕೊರೋನಾ ವಾರಿಯರ್ಸ್ಗಳ ವಾಹನಕ್ಕೂ ಕೂಡ ಯಾವುದೇ ಅಡ್ಡಿ ಆತಂಕ ಇರೋದಿಲ್ಲ ಹಾಗಿದ್ರೆ ಏನು ಇರಲ್ಲ ಮಾಲ್ಗಳು ಬಾಗಿಲು ತೆರೆದಿರೋದಿಲ್ಲ ಭಾನುವಾರದಂದು ರಾತ್ರಿ 8 ಗಂಟೆ ಮೇಲೆ ಕೂಡ ಮಾಲ್ಗಳು ಬಂದ್ ಆಗಿರಲೇಬೇಕು ಸೂಪರ್ ಮಾರ್ಕೆಟ್ಗಳು ಬಂದ್ ಆಗಿರಲೇಬೇಕು ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಲಾಕ್ ಡೌನ್ ಪ್ರಾರ್ಥನಾ ಮಂದಿರಗಳು ಬಾಗಿಲು ತೆಗೆಯುವಂತಿಲ್ಲ ದೇಗುಲ ಮಸೀದಿ ಚರ್ಚ್ಗಳು ಬಾಗಿಲು ತೆರೆಯುವಂತಿಲ್ಲ ಆ ಸಂದರ್ಭದಲ್ಲಿ ಮದ್ಯದಂಗಡಿ ಬಾರ್ಗಳು ಕೂಡ ಕ್ಲೋಸ್ ಆಗಿರಲೇಬೇಕು ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ಜೊತೆಗೆ ಪ್ರತಿ ಭಾನುವಾರ ಹೋಟೆಲ್ ರೆಸ್ಟೋರೆಂಟ್ ಇವು ಕೂಡ ಬಾಗಿಲು ಮುಚ್ಚಲೇಬೇಕು ಹೋಟೆಲ್ ರೆಸ್ಟೋರೆಂಟ್ಗಳು ರಾತ್ರಿ 8 ಗಂಟೆ ಮೇಲೆ ತೆರೆಯೋ ಹಾಗಿಲ್ಲ ಖಾಸಗಿ ವಾಹನಗಳ ಸಂಚಾರಕ್ಕೂ ಕೂಡ ತಡೆ ಇದೆ